ಮಾಜಿ ಸಚಿವ ಆರ್ ಆರ್ ನಗರದ ಬಿ ಜೆ ಪಿ ಶಾಸಕ ಮುನರತ್ನಗೆ ಸಂಕಷ್ಟ ಎದುರಂತೆ ಕಾಣಿಸ್ತಾ ಇದೆ ಮುನರತ್ನ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ತುಂಬ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣಿಸ್ತಾ ಇದೆ ಅರೆಸ್ಟ್ ಆಗ್ತಾರ ಮುನರತ್ನ ಅನ್ನೋ ಚರ್ಚೆ ಆಗ್ತಾ ಇತ್ತು ಯಾಕಪ್ಪ ಅಂದರೆ ಅನುಮತಿ ಪಡೆಯದೆ ಅಕ್ರಮವಾಗಿ ಗಿಲಟಿನ್ ಸ್ಫೋಟಿಸಿದ ಆರೋಪದ ಮೇಲೆ ಆರ್ ಆರ್ ನಗರದ ಶಾಸಕ ಮುರತ್ನ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಈ ವಿಚಾರವಾಗಿ ರಿಯಾಕ್ಷನ್ ಕೊಟ್ಟಿರ್ತಕ್ಕಂಥ ಶಾಸಕ ಮುನರತ್ನ ಗಣಿಗಾರಿಕೆ ಮಾಡುವ ವೃತ್ತಿ ನನ್ನದಲ್ಲ ಗಣಿಗಾರಿಕೆ ಮಾಡಿದ್ರೆ ಸರ್ಕಾರದ ಲೈಸೆನ್ಸ್ ಪಡಿಬೇಕು ಮನೆ ಕಟ್ಟುವುದಕ್ಕೆ ಇಟಾಚಿ ಮೂಲಕ ಪಾಯ ತೆಗೆದಿದ್ದೇನೆ ಜಿಲೆಟಿನ್ ಸ್ಫೋಟ್ಸೋದಕ್ಕೆ ಲೈಸೆನ್ಸ್ ಕೂಡ ಇದೆ ಅದು ಗಣಿಗಾರಿಕೆ ಅಲ್ಲ ಅದು ಖರೀದಿಸಿದ ಭೂಮಿ ಸ್ವಂತ ಭೂಮಿ ಅಲ್ಲ ಅಂತ ವಿಧಾನಸೌಧದಲ್ಲಿ ಆರ್ ಆರ್ ನಗರ ಬಿ ಜೆ ಪಿ ಶಾಸಕ ಮುನರತ್ನ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇದೇ ವೇಳೆ ಮಾತನಾಡಿದ ಅವರು ಸಾಕಷ್ಟು ಆರೋಪಗಳನ್ನು ಮಾಡಿದ್ರು ಒಂದು ರೀತಿ ದ್ವೇಷ ರಾಜಕಾರಣ ಆಗ್ತಾ ಇರ್ಬೋದೇನೋ ನನ್ನ ಮೇಲೆ ಅನ್ನೋದನ್ನು ಅವರು ಒತ್ತಿ ಒತ್ತಿ ಹೇಳ್ತಾಯಿದ್ರು ಯಾಕಪ್ಪ ಅಂದರೆ ಬೆಂಗಳೂರಿನಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಇದ್ದಾವೆ ಹದಿನೈದು ದಿನದಲ್ಲಿ ಮೂವತ್ತು ಜನರು ಸಸ್ಪೆಂಡ್ ಆಗಿದ್ದಾರೆ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಹೆದರ್ತಾ ಇದ್ದಾರೆ ಅಂತ ಮುನ್ರತ್ನ ಅವರು ಹೇಳಿಕೆಯನ್ನು ಕೊಟ್ಟರು ಈ ಬಗ್ಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಜೊತೆ ಚರ್ಚೆಗೆ ಅವಕಾಶ ಕೇಳಿದ್ದೇನೆ ಅವರ ಅವಕಾಶ ಕೊಟ್ಟಾಗ ನಾನು ಮಾತನಾಡ್ತೇನೆ ಒಂದು ವಿಕೆಟ್ ಮಿಸ್ ಆಗಿದೆ ಅದನ್ನು ತೆಗಿಬೇಕು ಅಂತ ಅವರೇ ಹೇಳಿದರು ಅವರು ಕ್ರಿಕೆಟ್ ಪ್ಲೇಯರ್ ಅವರು ಹೊಡಿತಾರೆ ನಾನೊಂದು ಮಿಸ್ ಆಗಿದ್ದೀನಿ ಅವರು ಆಡಲಿ ನೋಡೋಣ ಅಂತ ಮುನ್ರತ್ನ ಟ್ಯಾಂಗ್ ಕೊಟ್ಟರು ಸೆಷನಲ್ಲೂ ಕೂಡ ಇದ್ರ ಬಗ್ಗೆ ಮಾತನಾಡ್ತಾಯಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಕೇಳಿದ್ದು ಡಿ ಕೆ ಶಿವಕುಮಾರ್ ಸೆಷನಲ್ಲಿ ಇರಲಿಲ್ಲ ಹಾಗಾಗಿ ಅವರೇ ಸೂಕ್ತ ಉತ್ತರ ಕೊಟ್ಟರೆ ಬೆಟರು ಅಂತ ಹೇಳಿದರು ಅದು ಮುಖಾಮುಖಿಯಾಗಿ ಉತ್ತರ ಕೊಡೋಕ್ಕೆ ಉತ್ತರನ ಸ್ವೀಕರಿಸೋಕೆ ನಾನು ಇಷ್ಟಪಡ್ತೀನಿ ಅಂತ ಮುನಿರತ್ನ ಹೇಳಿದರು ಈ ನಡುವೆ ಎಫ್ ಐ ಆರ್ ಬೇರೆ ಆಗಿದೆ ನೋಡೋಣ ಏನಾದರೂ ಡೆವಲಪ್ಮೆಂಟ್ಸ್ ಆಗಬಹುದಾ ಉದ್ದೇಶಪೂರ್ವಕವಾಗಿ ಮುನಿರತ್ನ ವಿರುದ್ಧ ಎಫ್ ಐ ಆರ್ ಆಯ್ತಾ ಕುಸುಮ ವಿರುದ್ಧ ಗೆದ್ದಿದ್ರು ಕುಸುಮ ಸೋತಿದ್ರು ಕುಸುಮ ಸೇರ್ಡು ತೀರಿಸ್ಕೊಳ್ತಾ ಇದ್ದಾರಾ ಈಗೆಲ್ಲ ಚರ್ಚೆ ಆಗ್ತಾಯಿದೆ ಬಟ್ ಮುನರತ್ನ ತುಂಬ ಸ್ಮಾರ್ಟ್ ಅಷ್ಟು ಸುಲಭ ಅಲ್ಲ ಮುನರತ್ನೂ ಕೂಡ ಟಾಂಗ್ ಕೊಡ್ತಾ ಇದ್ದಾರೆ ಆಗಲಿ ಎಲ್ಲ ದಾಖಲೆ ಬೇಕಾದ್ರೆ ಕೊಡ್ತೀನಿ ನಾನು ಅಕ್ರಮ ಗಣಿಗಾರಿಕೆ ಮಾಡ್ತಿಲ್ಲ ಗಣಿಗಾರಿಕೆ ಕೂಡ ನನ್ನ ವೃತ್ತಿ ಅಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನೋಡೋಣ ಮುನರತ್ನ ಕೇಸ್ ಮುಂದೆ ಯಾವ ಒಂದು ತಿರುವನ್ನು ಪಡೆಯುತ್ತೆ ಅಂತ ಎಸ್ ಇನ್ನು ಮುಂದಿನ ಸುದ್ದಿ